ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನೀವು ನೋಡ್ತಿದ್ದೀರಾ ಸೋನಿಕಾ ಪೂಜಾರಿ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀನಿ, ನೀರಿ ನೋಡಿ. ಸೋನಿಕಾ ಪೂಜಾರಿ ಸೋನಿಕಾ ಅಂತ ಇದೆ. ಈ ಚಾನಲ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡಿ. ರೆಡ್ ಕಲರ್ ಬಟನ್ ಕಾಣ್ತಿದ್ದಲ್ಲ, ಆ ಕಲರ್ನ ಕ್ಲಿಕ್ ಮಾಡಿ. ಮತ್ತು ಈ ಕಡೆ ಬಂದ್ಬಿಟ್ಟು ಗಂಟೆ ಬಟನ್ ಹತ್ತಿ, ಆಲ್ ಅಂತ ಕೊಡಿ. ಆಲ್ ಅಂತ ಕೊಟ್ಟ ತಕ್ಷಣ ನಾನು ಯಾವುದೇ ವಿಡಿಯೋ ಮಾಡಿದರೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲಿಗೆ ಬಂದು ತಲುಪುತ್ತೆ. ಆವಾಗ ನೀವು ವೀಡಿಯೋಸ್ನ ವಾಚ್ ಮಾಡ್ಬೋದು. ಇವಾಗ ನೀವು ನಿಮಗೆ ಬೇಕಾಗಿರೋದು ಕಾಲ್ ಡೀಟೇಲ್ಸ್. ಕಾಲ್ ಡೀಟೇಲ್ಸ್ನ ಬೇರೆಯವ್ರ ಮೊಬೈಲ್ದು ಕಾಲ್ ಡೀಟೇಲ್ಸ್ನ ಹೆಂಗೆ ಪಡೆಯೋದು? ಇವಾಗ ನಿಮ್ಮದು ಗರ್ಲ್ ಫ್ರೆಂಡು, ನಿಮ್ಮ ಮನೇಲಿ ಯಾರದು ಯಾರೋ ನಿಮ್ಮ ಅಪ್ಪ ತಂದೆ ತಾಯಿನ, ಅಣ್ಣ ತಮ್ಮನ, ಅಕ್ಕ ತಂಗೀರ ಯಾರಾದರೂ ಒಬ್ಬರ ಮೇಲೆ ನಿಮಗೆ ಸಂಶಯ ಇದ್ದೇ ಇರುತ್ತೆ. ಅವ್ರು ಯಾರು ಯಾರ ಜೊತೆ ಮಾತಾಡ್ತಾರೆ, ಅವ್ರ ಕಾಲ್ ಡೀಟೇಲ್ಸ್ನ ಹೆಂಗೆ ಪಡೆಯೋದು, ಅವ್ರು ಎಷ್ಟು ನಿಮಿಷ ಮಾತಾಡಿರ್ತಾರೆ, ಪ್ರತಿಯೊಂದು ಇದರಲ್ಲಿ ಸಿಗುತ್ತೆ. ಫಸ್ಟಿಗೆ ನೀವು ಪ್ಲೇಸ್ಟೋರ್ಗೆ ಹೋಗಿ. ನಾನು ಆಲ್ರೆಡಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದ್ದೀನಿ. ನೀವು ಫಸ್ಟಿಗೆ ಪ್ಲೇಸ್ಟೋರ್ಗೆ ಹೋಗಿದ ತಕ್ಷಣ ಇಲ್ಲಿ ನೋಡಿ ನೋಡಿ ತೋರಿಸ್ತೀನಿ ನಾನು. ಇಲ್ಲಿ E2PDF ಅಂತ ನೀವು ಹೊಡಿಬೇಕು. E2PDF ಹೊಡೆದಿದ ತಕ್ಷಣ ಇಲ್ಲಿ ನೋಡಿ E2PDF ಬ್ಯಾಕಪ್ ರೀಸ್ಟೋರ್ SMS ಕಾಲ್ ಕಾಂಟ್ಯಾಕ್ಟ್ ಟ್ರೂ ಕಲರ್ ಅಂತ ಇದೆಯಲ್ಲ, ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇಸ್ಟೋರಲ್ಲಿ 1,000,010,000 ಜನ ಡೌನ್ಲೋಡ್ ಮಾಡಿದ್ದಾರೆ ಇದು. ಇವಾಗ ನೀವು ಆಲ್ರೆಡಿ ಡೌನ್ಲೋಡ್ ಆಗಿದೆ. ಇವಾಗ ನಾನು ಸ್ಕ್ರೀನ್ನ ಲ್ಯಾಂಡ್ಸ್ಕೇಪಿಂದ ತೆಗೆದುಬಿಡ್ತೀನಿ. ಲ್ಯಾಂಡ್ಸ್ಕೇಪ್ ಇದ್ದರೆ ಕರೆಕ್ಟಾಗಿ ಕಾಣಿಸಲ್ಲ ನೋಡಿ. ರೊಟೇಟ್ ಮಾಡ್ತೀನಿ, ಸ್ಕ್ರೀನ್ ರೊಟೇಟ್ ಆಯ್ತು. ಈಗ ಸ್ಕ್ರೀನ್ ರೊಟೇಟ್ ಮಾಡಿದ ತಕ್ಷಣ ಅದೆಲ್ಲಿದೆ ಅಪ್ಲಿಕೇಶನು E2PDF ಇಲ್ಲಿ ನೋಡಿ, E2PDF ಇದೆ. ಈ ಅಪ್ಲಿಕೇಶನ್ನ ನಾನು ಇಲ್ಲಿ ನೋಡಿ ಮೆನುಗೆ ಬಂತು, ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನಿಮಗೆ ಪೇಜ್, ಡೈರೆಕ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ನೀವೇನು ಮಾಡಬಾರ್ದು, ಇಲ್ಲಿ ಕೆಳಗಡೆ ಕಾಣ್ತಾಯಿದ್ದಿಲ್ಲ, ಕ್ಲಿಕ್ ಟು ಕಂಟಿನ್ಯೂ ಅದನ್ನೇ ಕೊಡಿ. ಅದನ್ನೇ ಕೊಟ್ಟಿದ ತಕ್ಷಣ ನಿಮಗೆ ಇವಾಗ ಬೇಕಾಗಿರೋದು ಫೋನ್ ನಂಬರ್. ಅವ್ರದ್ದು ಯಾರಿಗೆ ಮಾತಾಡಿದರೆ ಅವ್ರದ್ದು ಫೋನ್ ನಂಬರ್ ಬೇಕು. ಫೋನ್ ನಂಬರ್ನ ನಾವು ಯಾವ ಥರ ಪಡೆಯೋದು? ಇವಾಗ ನೀವು ಜನ್ರಲ್ ಕಾಲ್ ಲಾಗ್ಸ್ ಅಂತ ಕೊಡಿ, ಇದನ್ನೇ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನಿಮಗೆ 1 ವರ್ಷದ ಕಾಲ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಇವಾಗ ನೀವು ನನಗೆ 1ನೇ ತಾರೀಕು, ನನಗೆ ಆಗಸ್ಟ್ ನೋಡಿ, ಎಲ್ಲ ಪ್ರತಿಯೊಂದು ಇದರಲ್ಲಿದೆ. ಆಗಸ್ಟು ಪ್ರತಿಯೊಂದು ಡೇಟೆಲ್ಲ ನೀವು ಚೇಂಜ್ ಮಾಡ್ಕೋಬೋದು. ನಾನು ನೀವು ನೋಡಿ ಆಗಸ್ಟ್, ಜುಲೈ, ಜೂನು, ಮೇ ಯಾವುದು ಬೇಕಾದ್ರೆ ನೀವು ಹಾಕ್ಬೋದು. 1 ವರ್ಷದಲ್ಲಿ ನಾನು ಆಗಸ್ಟ್ 1 ಅಂತ ಹಾಕ್ತೀನಿ. ಆಗಸ್ಟ್ 1 ರಿಂದ 5 ಅಂತ ಹಾಕ್ತೀನಿ. 5 ಅಂತ ಹಾಕ್ಬಿಟ್ಟು ಡನ್ ಅಂತ ಕೊಡ್ತೀನಿ. ಡನ್ ಅಂತ ಕೊಟ್ಬಿಟ್ಟು ಇಲ್ಲಿ ಮೇಲ್ಗಡೆ ಕಾಲ್ ಲಾಗ್ ಡೀಟೇಲ್ಸ್ ಅಂತಲೇ ಇರಬೇಕು. ಇದು ಬೇಡ, ಎರಡನೇದು ಬೇಡ, ಫಸ್ಟ್ನೇದು ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವುದಾದ್ರು ಫೈಲ್ನ ಹೆಸರು ಕೊಡಬೇಕು. ನಾನು ಇವಾಗ CALL ಕಾಲ್ ಡೀಟೇಲ್ಸ್ 2020 ಈ ಥರ ಕೊಟ್ಟಿದ್ದೀನಿ. ಕೊಟ್ಟಿದ ತಕ್ಷಣ PDF ಟು ಎಕ್ಸ್ಪೋರ್ಟ್ ಅಂತ ಕೊಡಬೇಕು. ಅಲೋ ಕೊಡಿ ಎಲ್ಲದಕ್ಕೂ, ಇದಕ್ಕೆ ಅಲೋ ಕೊಡಿ, ಅಲೋ ಕೊಡಿ ನೋಡಿ. ಪ್ಲೀಸ್ ವೇಟ್. ಹ್ಞೂ, ನಿಮ್ಮ ಕಾಲ್ ಡೀಟೇಲ್ಸ್, ಅವರ ಮೊಬೈಲ್ನಲ್ಲಿಲ್ಲ ಇರೋ ಕಾಲ್ ಡೀಟೇಲ್ಸ್ ಎಲ್ಲ ಒಂದು ಫೈಲ್ನಲ್ಲಿ ಸೇವ್ ಆಯಿತು. ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ನೋಡಿ. ಇವಾಗ ನೀವು ಡೈರೆಕ್ಟಾಗಿ ಎಲ್ಲೋ ಹೋಗ್ಬೇಕಂದ್ರೆ ಫೈಲ್ ಮ್ಯಾನೇಜರ್ಗೆ ಹೋಗ್ಬೇಕು. ಫೈಲ್ ಮ್ಯಾನೇಜರ್ಗೆ ಹೋಗ್ತಿದ್ರೆ ಓಪನ್ ಆಯಿತು. ಓಪನ್ ಆಗಿದ ತಕ್ಷಣ ನೀವು ಇಲ್ಲಿ ಬನ್ನಿ, ಈ ಕಡೆ ಮೆಮೊರಿ ಕಾರ್ಡ್ ಇದೆಯಲ್ಲ, ಮೆಮೊರಿ ಕಾರ್ಡ್ ಆಪ್ಷನ್ಗೆ ಬನ್ನಿ. ಬಂದ ತಕ್ಷಣ ಇಲ್ಲಿ ನೋಡಿ E2PDF ಬ್ಯಾಕಪ್ ಆ್ಯಂಡ್ ರೀಸೆಟ್ ಬ್ಯಾಕಪ್ ಇದೆಯಲ್ಲ, ಇಲ್ಲಿ ಕಾಣ್ತಾಯಿದ್ದಲ್ಲ ನೋಡಿ, ಇದನ್ನೇ ಕ್ಲಿಕ್ ಮಾಡಿ. ಇದನ್ನು ಓಪನ್ ಮಾಡಿ. ಇಲ್ಲಿ ಓಪನ್ ಮಾಡಿದ ತಕ್ಷಣ ನೋಡಿ ಕಾಲ್ ಡೀಟೇಲ್ಸ್ 2020 ಅಂತ ಇದೆಯಲ್ಲ, ಅದನ್ನೇ ಓಪನ್ ಮಾಡಿ ನೋಡಿ. ಓಪನ್ ಆಗ್ತಾಯಿದೆ ನೋಡಿ, ಓಪನ್ ಆಯಿತು. ಇದೇ ಕಾಲ್ ಡೀಟೇಲ್ಸ್ ಇದೆಲ್ಲ ನೋಡಿ, ಇಷ್ಟೊಂದಿದೆ ಕಾಲ್ ಡೀಟೇಲ್ಸ್. ಇದೆಲ್ಲ ಕಾಲ್ ಡೀಟೇಲ್ಸ್, 9 ದಿನದ ನಾನು ಇಷ್ಟು ಜನಕ್ಕೆ ಫೋನ್ ಮಾಡಿದ್ದೀನಿ.
ಒಂಬತ್ತು ದಿನಕ್ಕೆ ಅಷ್ಟು ಜನಕ್ಕೆ ಫೋನ್ ಮಾಡಿದ್ದೀನಿ. ನಿಮ್ಮ ಮೊಬೈಲ್ನಲ್ಲೂ ಇದೇ ಥರ ನೀವು ಕಾಲ್ ಡೀಟೇಲ್ಸ್ನ ಪಡೀರಿ. ಪ್ರತಿಯೊಂದು ಯಾರ್ದು ಮೊಬೈಲ್ ಬೇಕು ನಿಮಗೆ, 2 ನಿಮಿಷ ಸಾಕು. 2 ನಿಮಿಷದಲ್ಲಿ ಈ ಥರ ಕ್ರಿಯೇಟ್ ಮಾಡಿ, ಡೌನ್ಲೋಡ್ ಮಾಡಿ, ಆ ಫೈಲ್ನ ನಿಮ್ಮ ಮೇಲ್ಗೆ, ವಾಟ್ಸಪ್ಗೆ, ಎಲ್ಲಿ ಬೇಕಾದ್ರೆ ಸೆಂಡ್ ಮಾಡ್ಕೊಳ್ಳಿ. ಸೆಂಡ್ ಮಾಡಿಬಿಟ್ಟು ಅಲ್ಲಿಂದ ಡಿಲೀಟ್ ಮಾಡಿ ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಾರ್ದು ನೀವು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್.